ಹವೆ ಒತ್ತಡದಿಂದಾಗಿ ಕುಗ್ಗುತ್ತದೆ, ಆದರೆ ನೀರು ಎಷ್ಟು ಒತ್ತಡ ಹಾಕಿದರೂ ಕುಗ್ಗುವುದಿಲ್ಲ ಎಂಬ ಬಾಯ್ಲರ್ ನಿಯಮವನ್ನು ಸಿದ್ಧಪಡಿಸುವ ಈ ಪ್ರಯೋಗದಲ್ಲಿ ಪ್ರತ್ಯಕ್ಷ ಅನುಭವದಿಂದ ನಾವು ನೋಡುವ. ಇದಕ್ಕಾಗಿ ದೊಡ್ಡ ಗಾತ್ರದ 60 ಸಿಂಚ್ ಇಂಜೆಕ್ಷನ್ ಸಿರಿಂಜ್ ಬೇಕಾಗುವು. 4 ಸಿರಿಂಜುಗಳು ಹಾಗೂ 4 ಬಲೂನುಗಳಿಂದ ನಾವು ಈ ಪ್ರಯೋಗ ಮಾಡಬಹುದು. ಒಂದು ಬಲೂನಿನಲ್ಲಿ ನೀರು ತುಂಬಿ ಆ ಬಲೂನಿಗೆ ಗಂಟು ಕಟ್ಟಿಡಿ. ಇದೇ ರೀತಿಯಲ್ಲಿ ಇನ್ನೊಂದು ಬಲೂನನ್ನು ಬಾಯಿಯಿಂದ ಹವೆ ತುಂಬಿ ಅದಕ್ಕೂ ಕೂಡ ಗಂಟು ಹಾಕಿ ಕಟ್ಟಿಡಿ. ಇಲ್ಲಿ ಚೆಂಡಿನ ಗಾತ್ರ ಸಿರಿಂಜದಲ್ಲಿ ಹೋಗುವಷ್ಟಿರಲಿ. ಇಲ್ಲಿ ಬಲಬದಿಗೆ 2 ನೀರು ತುಂಬಿದ ಬಲೂನುಗಳು ಹಾಗೂ ಎಡದಲ್ಲಿ ಹವೆ ತುಂಬಿದ ಬಲೂನುಗಳಿವೆ. ಇದು 60 ಸೆಂಟಿಮೀಟರ್ ಸಿರಿಂಜು. ಮುಂದಿನ ಸೂಜಿಯನ್ನು ಬೇರ್ಪಡಿಸಿಟ್ಟಿದೆ. ಪ್ಲಂಜರನ್ನು ಹೊರತೆಗೆಯಿರಿ. ಒಳಗೆ ಒಂದು ಚೆಂಡು ಸೇರಿಸಿ ಪ್ಲಂಜರನ್ನು ಹಾಕಿ ಪ್ರಯೋಗ ಮಾಡಬಹುದು. ನಾವು ಇಲ್ಲಿ ಈಗ 4 ಪ್ರಯೋಗಗಳನ್ನು ಮಾಡುವವರಿದ್ದೇವೆ. ಈ ಸಿರಿಂಜದಲ್ಲಿ ಹವೆ ಇದೆ ಹಾಗೂ ಹವೆ ತುಂಬಿದ ಬಲೂನ್ ಇದೆ. ಪ್ಲಂಜರ್ ಒತ್ತಿದಾಗ ಚೆಂಡು ಮುದ್ದೆ ಮುದ್ದೆಯಾಗಿ ಚಿಕ್ಕದಾಗುವುದು. ಇದನ್ನು ಸಮೀಪದಿಂದ ನೋಡಿ. ಬಲೂನು ಮುದ್ದೆಯಾದದ್ದನ್ನು ನೀವು ಇಲ್ಲಿ ಕಾಣಬಹುದು. ಬಲೂನು ಕುಗ್ಗಿದೆ. ಪ್ಲಂಜರ್ ಹೊರತೆಗೆದಾಗ ಮತ್ತೆ ಅದು ಮೊದಲಿನ ಆಕಾರ ಪಡೆಯುವುದು. ಈ 2ನೇ ಸಿರಿಂಜದಲ್ಲಿ ಹವೆ ಇದೆ ಹಾಗೂ ನೀರು ತುಂಬಿದ ಬಲೂನು ತುರುಕಲಾಗಿದೆ. ಪ್ಲಂಜರನ್ನು ಒತ್ತಿದಾಗ ಇಲ್ಲವೇ ಹೊರತೆಗೆದಾಗ ಬಲೂನಿನ ಆಕಾರದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. 3ನೇ ಪ್ರಯೋಗದಲ್ಲಿ ಸಿರಿಂಜದಲ್ಲಿ ನೀರಿದೆ ಹಾಗೂ ಬಲೂನಿನಲ್ಲಿ ಹವೆ ಇದೆ. ಪ್ಲಂಜರ್ ಒತ್ತಿದಾಗ ಚೆಂಡು ಮತ್ತೆ ಮುದ್ದೆ ಮುದ್ದೆಯಾಗುವುದು. ಪ್ಲಂಜರ್ ಹೊರತೆಗೆದಾಗ ಮತ್ತೆ ತನ್ನ ಆಕಾರ ತೆಗೆದುಕೊಳ್ಳೋದು. ಈ 4ನೇ ಪ್ರಯೋಗದಲ್ಲಿ ನೀರಿದೆ ಹಾಗೂ ಬಲೂನಿನಲ್ಲಿ ಕೂಡ ನೀರಿದೆ. ಎಷ್ಟು ಒತ್ತಿದರೂ ಏನೂ ಪರಿಣಾಮವಾಗುವುದಿಲ್ಲ. ಬಲೂನು ಹಾಗೆ ಇರುತ್ತದೆ ಹಾಗೂ ನೀರು ಎಷ್ಟು ಒತ್ತಿದರೂ ಅದು ತನ್ನ ಮಟ್ಟವನ್ನು ಬಿಡುವುದಿಲ್ಲ. ಇದು ಬಾಯ್ಲರ್ ನಿಯಮದಂತೆ ಕೆಲಸ ಮಾಡುತ್ತದೆ. ಈ ರೀತಿಯಾಗಿ ನಾವು 4 ಸಿರಿಂಜು ಹಾಗೂ 4 ಬಲೂನಿನಿಂದ ನಾವು ಈ ಪ್ರಯೋಗವನ್ನು ಮಾಡಬಹುದು. ಇದನ್ನು ಇನ್ನೊಮ್ಮೆ ನೀವು ನೋಡಿ. ಇಲ್ಲಿ ನೀರು ಇದೆ ಹಾಗೂ ಬಲೂನಿನಲ್ಲಿ ಕೂಡ ನೀರಿದೆ. ಎಷ್ಟು ಒತ್ತಿದರೂ ಅದು ಕುಗ್ಗುವುದಿಲ್ಲ. ಇದರಿಂದ ಮಕ್ಕಳು ಚೆನ್ನಾಗಿ ಆಟವಾಡೋದನ್ನು ನೀವು ನೋಡಬಹುದು.